हाय फ्रेंड्स, वेलकम टू मै चैनल। इवत्तिन रेसिपी तुम्बाने टेस्टी आगिरो चिकन सारु हेग माड़ोदु अंत नोड़ोण। बन्नी, इल्ली 1/2 केजी चिकन तगोंडिदीनि। इल्ली 1 टेबल स्पून अष्टु मेन्स तगोंडिदीनि, हागे 4-5 चक्के पीस तगोंडिदीनि, हागे 1-5 लवंग, 1 टेबल स्पून अष्टु सोंपु, ಒಂದೆರಡು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ ಬಿಡಿಸಿಕೊಂಡಿದ್ದೀನಿ, ಒಂದು 4 ಪೀಸಷ್ಟು ಶುಂಠಿ ತಗೊಂಡಿದ್ದೀನಿ। ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 3 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ, 1/2 ಓಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ತಗೊಂಡಿದ್ದೀನಿ। ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು। ಆಯಿಲ್ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮೂರು ಆಡ್ ಮಾಡಬೇಕು। ಹಾಗೆ ತಗ್ದಿಟ್ಟಿರೋಂತ ಸ್ಪೈಸಸ್ ಕೂಡ ಆಡ್ ಮಾಡ್ಕೊಬೇಕು। ಮೆಣಸು, ಚಕ್ಕೆ, ಲವಂಗ, ಸೋಂಪು ಎಲ್ಲ ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ಸೋ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ। ಸೋ ಹಿಂಗೆ ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ। ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸೋ ಸ್ಟೌ ಆಫ್ ಮಾಡಿಕೊಂಡು ಫುಲ್ಲು ಕಂಪ್ಲೀಟಾಗಿ ತಣ್ಣಕ್ಕೆ ಮಾಡ್ಕೊಬೇಕು। ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ। ಮೂರು ಹಾಕಿ ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು। ಹಾಗೆ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಗ್ರೈಂಡ್ ಮಾಡಬೇಕು। ಸೋ ಈಗ ಮಾಡೋದ್ರಿಂದ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ, ಇಲ್ಲಾಂತಂದರೆ ತೆಂಗಿನಕಾಯಿ ಸರಿಯಾಗಿ ಗ್ರೈಂಡ್ ಆಗಲ್ಲ। ಸೋ ಇದ್ರ ಜೊತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಬೇಕು। ಇಷ್ಟು ಪೇಸ್ಟ್ ಆದರೆ ಸಾಕು, ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ। ಇದ್ರ ಜೊತೆಗೀಗ ನಾವು ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಬೇಕು, ಫುಲ್ಲು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಹಾಕ್ಕೊಳ್ಳಿ। ಸೋ ಇಲ್ಲಾಂತಂದರೆ ಮಿಕ್ಸಿಯಲ್ಲಿ ಹಾಕ್ದಾಗ ನಿಮಗೆ ಮಸಾಲೆ ಮೇಲೆ ಬರೋ ಚಾನ್ಸಸ್ ಇರುತ್ತೆ। ಸೋ ಇದ್ರ ಜೊತೆ ಈಗ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮೂರು ಆ್ಯಡ್ ಮಾಡಿದ್ದೀನಿ, ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು। ನೀರು ಆ್ಯಡ್ ಮಾಡಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು। ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಬೇಕು ನಾವು। ಈಗ ಒಂದು ಕುಕ್ಕರ್ ಇಟ್ಕೊಬೇಕು, ಕುಕ್ಕರ್ ಇಟ್ಕೊಂಡು 1/2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ। ಸೋ ಇದ್ರ ಜೊತೆಗೆ ಚಿಕನ್ ಆ್ಯಡ್ ಮಾಡ್ಕೊಬೇಕು। ಚಿಕನ್ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು। ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಕಲ್ಲುಪ್ಪು ಆ್ಯಡ್ ಮಾಡೋದ್ರಿಂದ ಚಿಕನ್ಗೆ ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ। ಸೋ ಇದ್ರ ಜೊತೆ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ। ಸೋ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆ ಕುಕ್ ಮಾಡೋಕ್ಕೆ ಬಿಡಬೇಕು। ಸೋ ಇದೆಲ್ಲ ಚೆನ್ನಾಗಿ ಕುಕ್ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ ಆ್ಯಡ್ ಮಾಡಬೇಕು। ಸೋ ಪೇಸ್ಟ್ ಆ್ಯಡ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದಕ್ಕೆ ತಕ್ಕಂಗೆ ನೀರು ಆ್ಯಡ್ ಮಾಡ್ಕೊಬೇಕು। ಸೋ ಒಬ್ರೊಬ್ರಿಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಂದರೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಸ್ವಲ್ಪ ತೆಳ್ಳಕ್ಕೆ ಸಾರು ಸ್ವಲ್ಪ ನೀರಂಗಿರಬೇಕು ಅಂದರೆ ಸ್ವಲ್ಪ 2 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಬೇಕು। ಸೋ ನೀವು ಯಾವುದಕ್ಕೆ ಕಾಂಬಿನೇಷನ್ ಆಗಿ ತಿಂತೀರೋ ಅದಕ್ಕೆ ತಕ್ಕಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು। ಸೋ ಇಲ್ಲಿ ನಾವು ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೀನಿ। ಈಗ ಚೆನ್ನಾಗಿ ಕುದಿ ಬರ್ತಿದೆ, ಕುದಿ ಬರ್ತಾ ಇರೋ ಟೈಮಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕು, ಮುಚ್ಚಿಬಿಟ್ಟು ವಿಶಿಲ್ ಹಾಕಿ 1 ವಿಶಿಲ್ ಇಟ್ಟರೆ ಸಾಕು ಚಿಕನ್ ಬೆಂದೋಗುತ್ತೆ, ಬಾಯ್ಲರ್ ಚಿಕನ್ ಅನ್ನೋದ್ರಿಂದ ಬೇಗನೆ ಕುಕ್ ಆಗಿಬಿಡುತ್ತೆ। ಸೋ 1 ವಿಶಿಲ್ ಮೇಲೆ ಇಡಕ್ಕೆ ಹೋಗಬೇಡಿ। ಈಗ 1 ವಿಶಿಲ್ ಬಂದು ಪ್ರೆಷರ್ ಎಲ್ಲ ಹೋಯಿತು, ಸೊ ಚಿಕನ್ ಸಾರು ರೆಡಿಯಾಗಿದೆ। ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮೇಲೆಲ್ಲ ಆಯಿಲ್ ಇರುತ್ತೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ।
ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಸಾರು ಹೇಗೆ ಮಾಡೋದು ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.